ದೊಡ್ಡಮನೆ ಜೊತೆ ಬಹಳಷ್ಟು ವರ್ಷಗಳ ನಂಟು, ಬಹಳಷ್ಟು ಪ್ರೀತಿ ಜೊತೆಗೆ ಒಡನಾಟ ಇಟ್ಕೊಂಡಂಥ ನಟಿ ಜೈಮಲ್ ಅವ್ರ ನನ್ನ ಜೊತೆಲಿದ್ದಾರೆ, ಮಾತಾಡ್ಸೋಣ. ಮೊದಲಿಗೆ ಎಲ್ಲರಿಗೂ ಈ ನಿಮಿಷಕ್ಕೂ ಅನ್ನಿಸ್ತಾ ಇರೋದು, ಅಪ್ಪು ಸರ್ ಇಲ್ಲ ಅಂತಂದರೆ ಏ ಇದು ಹೆಂಗೆ ಅನ್ನೋಂಥದ್ದೇ ಮೊದಲು ಪ್ರಶ್ನೆ ಬರ್ತಾರಂಥದ್ದೇ. ಇಲ್ಲ ಅವ್ರು ಹೋಗಿಲ್ಲ, ಅವ್ರು ಹೋಗಕ್ಕೆ ಸಾಧ್ಯ ಇಲ್ಲ, ಬಿಟ್ಟೋಗ್ತಾರೆ ನಮ್ಮನ್ನೆಲ್ಲ ಇಷ್ಟು ಬೇಗ ಅನ್ನೋಂಥದ್ದು ಒಂದಷ್ಟು ತಲೆಯಲ್ಲಿ ಓಡ್ತಾರಂಥದ್ದು. ತಮಗೆ ಈ ವಿಷಯ ತಿಳಿದಾಗ ಬಂದಂಥದ್ದೇನು ವಿಷಯ ಮೊದಲು? ಸರ್, ನಂಗೆ 11:30 ಫೋನ್ ಬಂತು, ಅವ್ರ ಮನೆಯಿಂದನೇ ಫೋನು. ಅವರು ನನಗೆ ಹೇಳುವಾಗ, ಓ ನೀವು ಬನ್ನಿ ಇಲ್ಲಿಗೆ ಮನೆಗೆ ಅಂದರು, ನೀವು ಬನ್ನಿ ಅಪ್ಪು ಅಂದರು. ಏನಾಗಿದೆ ಅಪ್ಪುಗೆ ಅಂತ ನಾನು ಕೇಳಿದೆ. ಏನಿಲ್ಲ ಏನಿಲ್ಲ, ಯಾಕೆಂದರೆ ನಾನು ಟಿ ವಿ ನೋಡ್ತಿರಲಿಲ್ಲ. ಇಲ್ಲ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ನೋವು ಎದೆನೋವು ಅಂತಿದ್ರು ಅಷ್ಟೇ ಅಂತ ಅಂದ್ಬಿಟ್ರು. ಅಂದರೆ ಅವ್ರು ಬರಲಿ ಅಂತ ಅವರು ಹತ್ರ ಸುಳ್ಳು ಹೇಳಿದರು, ಬಟ್ ನಂಗೆ ನಂಬೋಕ್ಕಾಗಲಿಲ್ಲ. ನಾನು ಯಾರಿಗೆ ಫೋನ್ ಮಾಡ್ತೀನಿ, ಅವ್ರು ಫೋನ್ ಎತ್ಕೊಳ್ಳೋದೇ ಇಲ್ಲ ಯಾರೂ. ಕೊನೆಗೆ ನನ್ನ ಮಗಳಿಗೆ ಹೇಳಿದೆ, ಬಾ ಓಡೋಗೋಣ ಅಂತ, ಯಾಕೆಂದರೆ ನಮ್ಮ ಮನೆಯಿಂದ ಇಲ್ಲಿಗೆ ಅಲ್ಲಿ ನಾವು ಕೂಡಲೇ ಮನೆಗೆ ಬರುವಾಗ ನಂಗೆ ಅಲ್ಲಿಗೆ ಬ್ಯಾರಿಕೇಡ್ ಹಾಕಿದೆ, ಅಷ್ಟು ಪೊಲೀಸ್ ಇದೆ, ಗೊತ್ತಾಗುತ್ತೆ ಏನೋ ಆಗಿದೆ ಅಂತ. ಒಳಗಡೆ ಹೋಗುವಾಗ ನಂಗೆ ಗೊತ್ತಾಗೋಯ್ತು. ಅವರ ಕುಟುಂಬದಲ್ಲಿ 5 ಜನರ ಜೊತೆ ಆ್ಯಕ್ಟ್ ಮಾಡಿದರೆ, ಇನ್ಕ್ಲೂಡಿಂಗ್ ಅಪ್ಪಾಜಿಯವ್ರ ಜೊತೆನೂ ಸೇರಿ, ಶಿವಣ್ಣ, ರಾಘಣ್ಣ, ಪುನೀತ್ ಸರ್ ಎಲ್ಲರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀರಾ. ಭಾಳ ಚಿಕ್ಕ ವಯಸ್ಸಿಂದ ಅಪ್ಪು ಸರ್ನ ನೋಡ್ಕೊಂಬಂದಿದ್ದೀರ ನೀವು, ಆ ದಿನಗಳ ಬಗ್ಗೆ, ಆ ಕ್ಷಣಗಳ ಬಗ್ಗೆ ಈಗ ತಾವು ಹೇಳೋದು. ಆ ದಿನ 75ನೇ ಇಸವಿಯಿಂದ ಈ 2021ವರೆಗೂ ಆ ಮನೆ ಒಂದೇ ಥರ. ಬರೀ ಬದಲಾಗಿದ್ದೇನೆಂದರೆ, ಹಳೆ ಮನೆ ಹೊಸ ಮನೆ ಆಯಿತು, ಒಂದು ಮನೆ 2 ಭಾಗಗಳಾದವು, ರಾಜ್ಕುಮಾರ್ ಪಾರ್ವತಮ್ಮನ ಕಳ್ಕೊಂಬಿಟ್ವಿ. ಬಟ್ ಆದರೆ ಆ ಪ್ರೀತಿ, ವಿಶ್ವಾಸ, ಆ ಸಂಬಂಧಗಳು ಯಾವುದೂ ಕೂಡ ಮಾಸಲಿಲ್ಲ. ಹಾಗೆ ಅದೇ ಥರ. ಎರಡನೇದು, ಅಪ್ಪು ಎಸ್ಪೆಷಲಿ, ಅವನನ್ನು ಏನಂತ ಹೇಳಿದ್ರಿ? ನಾನು ನಿಮ್ಗೆ ಹೇಳಿದೆ, ಅವನಂತರ ಪಾದರಸ ಅಂತ. ಎಲ್ಲರನ್ನು ಪ್ರೀತಿಸಿ 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 ಅವನಂತರ ಪ್ಯಾಂಪರ್ ಮಾಡಿಬಿಟ್ಟ ಎಲ್ಲರನ್ನು. ನಾನು ಅವನ್ನ ಬಾಲ್ಯದಲ್ಲಿ ಹೇಗೆ ನೋಡಿದ್ನಲ್ಲ, ಅವನು ಕೊನೆಯವರೆಗೂ ಬಿಸರ್ಜ ದೇವಿ ಮೇಡಮ್ ಅವ್ರದ್ದು ಮೊಮ್ಮಗದು ಹುಟ್ಟಿದಬಾಯಿತು, ಅಲ್ಲಿ ಬಂದಿದ್ದರು ಅಪ್ಪು ಮತ್ತು ಅಶ್ವಿನಿ. ಅದೇ ಪ್ರೀತಿನ ಒಂದೇ ಥರ ರೀ. ಇಷ್ಟು ಯಾವುದಾದ್ರೂ ಒಂದು ಮನುಷ್ಯ ಇಷ್ಟು ಎತ್ತರಕ್ಕೆ ಹೋದಾಗ, ಇಷ್ಟು ಕೋಟಿಗಟ್ಟಲೆ ಸಂಪಾದನೆ ಮಾಡುವಾಗ ಸ್ವಲ್ಪ ಆದರೆ ಬದಲಾಗಲ್ವಾ ಯಾರಾದರೂ ಒಂಚೂರು? ಬಟ್ ಆಮೇಲೆ ನೀವು ನೋಡಿ, ಎಲ್ಲರಲ್ಲೂ ಕೂಡ ಒಂದು ವಯಸ್ಸು ಕಾಣಕ್ಕೆ ಶುರುವಾಯಿತು. ಬಟ್ 46 ವರ್ಷ ಆದರೂ ಅಪ್ಪು ಅಲ್ಲಿ ಆ ಇನ್ನೋಸೆನ್ಸಿ ಹಾಗೆ ಉಳಿದಿತ್ತು. ಅದೇ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂಥರ ಮಗುವಿನ ನಗು ಇದೆಲ್ಲ. ಅಷ್ಟು ದೊಡ್ಡ ನಟ, ಅಷ್ಟು ಜನಪ್ರಿಯತೆ, ನೀವು ಅವನ ಜನ ಎಷ್ಟು ಕೋಟಿ ಗಟ್ಟಲೆ ಜನ ಅದನ್ನು ಆರಾಧಿಸ್ತಾರೆ. ಇಷ್ಟೊಂದು ಸಿನಿಮಾ, ಇಷ್ಟೊಂದು ದುಡ್ಡು, ಎಂಥ ಮಕ್ಕಳು. ಬಟ್ ಇಷ್ಟಾದರೂ ಕೂಡ ಬದಲಾವಣೆ ಕಾಣಲೇ ಇಲ್ರಿ. ಮೇಡಮ್, ಇನ್ನು ಬಾಲ್ಯದ ಬಗ್ಗೆ, ನೀವು ಸ್ನಾನ ಮಾಡಿಸಿರ್ತೀರಾ, ಊಟ ಮಾಡಿಸಿರ್ತೀರಾ, ತಲೆ ಬಾಚಿರ್ತೀರಾ, ಬಟ್ಟೆ ಹಾಕಿರ್ತೀರಾ, ಅವ್ರು ಚಿಕ್ಕವರು ಇರಬೇಕಾದ್ರೆ, ಸೊ ಆ ದಿನಗಳದ್ದು ಅದ್ರ ಬಗ್ಗೆ ಹೇಳಿ. ಅಂದರೆ ಈ ಒಂದು ಸಂದರ್ಭದಲ್ಲಿ ಅವ್ರು ಇಲ್ಲ ಅಂತಂದಾಗಲೂ ಕೂಡ ನಮ್ಗೆ ಅದನ್ನು ನಂಬೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದಾಗ ಅವ್ರ ಬಾಲ್ಯ ಹೇಗಿತ್ತು ಅನ್ನೋಂಥದ್ದು ಒಂದಷ್ಟು ಜನ ತಿಳ್ಕೋಬೇಕು, ಅದು ನಿಮ್ಮ ಒಡನಾಟ ಹೇಗಿತ್ತು ಅಂತ ತಿಳ್ಕೋಬೇಕು. ಸರ್, ಏನಾಗಿತ್ತು, ನಮಗೆ ಅದೊಂದೇ ಮನೆ. ಈಗಲೂ ನನಗೆ ನೆನಪಿದೆ, ಮದ್ರಾಸಿಗೆ ಹೋದರೆ, ನಮಗೆ ಚಿಕ್ಕಮಗಳೂರಿಂದ ಮದ್ರಾಸಿಗೆ ನಾನು ಹೋಗಿರೋದು. ನಮ್ಗೆ ಆ ಮನೆ ಬಿಟ್ಟರೆ ಬೇರೆ ನಮ್ಗೆ ಯಾರೂ ಕೂಡ ಗೊತ್ತಿಲ್ಲ. ಆ ಮನೆಯೇ ನಮಗೆ ಬೆಳೆಸಿದ ಮನೆ. ಅಲ್ಲಿ ಅಮ್ಮಂಗೆ ನಾನು ನೋಡಿದಾಗ ನನಗೂ ಈ ಸೆಕೆಂಡ್ ಶೆಡ್ಯೂಲ್ ಮುಗಿಸ್ಕೊಂಡು ಹಿಂಗೆ ಬರಬೇಕಾದ್ರೆ ಅಪ್ಪು ಹುಟ್ಟಿದ್ದು. ಅವನು ಎತ್ಕೊಂಡು ನಾವು ನೋಡಿದ್ದೀವಿ ಆಸ್ಪತ್ರೆಯಲ್ಲೇ. ಅಪ್ಪನು ನೋಡಿದಾಗ ನಮ್ಗೆ ಆ ಪ್ರೀತಿ, ಆವಾಗಲೂ ಅವನ ಕಣ್ಣಲ್ಲಿ ಅದೇ ಇನ್ನೋಸೆನ್ಸಿ, ಆ ನಗುನೇ ಇತ್ತು. ಹಾಗೆ ಬೆಳೆದ ಅವನು. ಬಟ್ ಏನಾಗ್ತಿತ್ತು ಅಂತಂದರೆ, ಇವಾಗ ಅಮ್ಮ ಯಾವಾಗಲೂ ಅವನು ಸ್ಕೂಲ್ಗೆ ಹೋಗಲಿಲ್ಲ, ಅಪ್ಪು ರೆಗ್ಯುಲರ್ ಸ್ಕೂಲ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಬಾಕಿ ಎಲ್ಲರೂ ಇವಾಗ ಶಿವರಾಜ್ಕುಮಾರ್ ಅವರು ಓದ್ತಿದ್ರು,
ರಾಘು ಅವರು ಓದ್ತಿದ್ರು, ಎಲ್ಲ ಲಕ್ಷ್ಮಿ ಇವರೆಲ್ಲರೂ ಓದಲಿಕ್ಕೆ ಹೋದರು. ಬಟ್ ಅಪ್ಪು ಏನಾಯಿತು, ಕೊನೆಯ ಮಗು ತುಂಬ ಪ್ರೀತಿ ಅಮ್ಮಂಗೆ. ಆವಾಗ ಆಮೇಲೆ ತೊಟ್ಟ ತುದಿ ರಾಜ್ಕುಮಾರ್ ಅವ್ರದ್ದು ಜನಪ್ರಿಯತೆ. ಅದೇನಾಗೋಯ್ತು ಅಂದರೆ, ಅಪ್ಪುಗೆ ಬಾಲ್ಯದಲ್ಲಿ ಅವನು ಹಾಡೋದು, ಕುಣಿಯೋದು, ಡ್ಯಾನ್ಸ್ ಮಾಡೋದು, ಅಪ್ಪನ ಜೊತೆನೇ ಇರೋದು, ಅಮ್ಮಂಗೆ ಪ್ರಾಣ, ಅವನು ಎಲ್ಲರೂ ಎತ್ತಾಡ್ಕೊಳ್ಳೋದು. ನೀವು ಯಾರನ್ನಾದ್ರೂ ಮಾತಾಡಿಸಿ, ಅಶ್ವಥ್ ಅವರಿಗೆ, ಸಂಪತ್ ಅವರಿಗೆ, ಆಮೇಲೆ ನಮ್ಮ ಅಶ್ವತ್ತು ಸಂಪತ್ ಅವ್ರ ಜೊತೆಯಲ್ಲಿ ಶನಿ ಮಹಾದೇವಪ್ಪ ಅವರು, ಬಟ್ಟಿ ಮಹಾದೇವಪ್ಪ ಅವರು ಇವತ್ತೆಲ್ಲ ಅವರೆಲ್ಲ ಇಲ್ರಿ. ಅವರೆಲ್ಲ ಇದ್ದಿದ್ದರೆ ಅವ್ರಿಗೆ ಎಂಥ ನೊಂದ್ಕೊಂಡಿರೋರ್ರಿ. ಹೊಗಳೋರು ಅಂದರೆ ದೇವರೇ, ಅವನ ಪಾರ್ವತಮ್ಮ ಅವ್ರಿಗೆ ನಾವು ಅಲ್ಲಿ ದೂರದಲ್ಲಿ ನಾವು ಪಕ್ಕದಲ್ಲಿ ಕೂತ್ಕೋತಿದ್ವಲ್ಲ, ಅಮ್ಮಂಗೆ ಬಂದು ಹೇಳೋದೆಲ್ಲ ಇವಾಗ ನಾನು ರಿಕಲೆಕ್ಟ್ ಮಾಡ್ತಿರೋದು ಇದೆಲ್ಲ. ಪಾರ್ವತಮ್ಮ ಎಂಥ ಮಗ ನಮ್ಮ, ಇವನು ಮಾತ್ರ ಭಾಳ ದೊಡ್ಡ ಸ್ಟಾರ್ ಆಗ್ತಾನೆ ಕಣಮ್ಮ, ಏನು ಅಭಿನಯಿಸ್ತಾನಮ್ಮ, ಏನು ಹಾಡ್ತಾನೆ, ಏನು ಕಾನ್ಫಿಡೆನ್ಸು, ಅಣ್ಣಂಗೆ ಕಾನ್ಫಿಡೆನ್ಸು ಇವಾಗ ಬಂದಿದೆಮ್ಮ, ಇವನಿಗೆ ಬಾಲ್ಯದಲ್ಲೇ ಬಂದುಬಿಟ್ಟಿದೆಯಲ್ಲಮ್ಮ, ಇಷ್ಟು ದೊಡ್ಡ ನಟನಮ್ಮ ಇವನು ಅಂತ ಹೊಗಳುತ್ತಿದ್ರಲ್ಲ, ಅಮ್ಮಂಗೆ ಖುಷಿ ಆಗೋದು. ಖುಷಿ ಆಗ್ತಾ ಕಂದ ಅಂತ ಹೇಳ್ಬಿಟ್ಟು ಅವರು ತಪ್ಪಿಕೊಂಡು ಮುತ್ತಾಡ್ಕೊಳ್ಳೋದು ಇದೆಲ್ಲ ನಾವು ನೋಡ್ತಿದ್ವಿ ರೀ. ಅವನು ಹಾಗೆ ಬೆಳೆದ, ಒಂದಿಷ್ಟು ಒಂದು ಇಷ್ಟು ಕೂಡ ನನಗೆ ಈಗಲೂ ನೆನಪಾಗೋದೇನೆಂದರೆ, ಅವ್ರ ಮನೆ ಒಟ್ಟು ಕುಟುಂಬ ನನಗೆ ಈಗಲೂ ನೆನಪಿದೆ. ಎಲ್ಲರಿಗೂ ತಟ್ಟೆ ತೊಗೋಬೇಕು ಅಂತ, ಆಗಿನ ಕಾಲದಲ್ಲಿ 100 ತಟ್ಟೆ, ಬೆಳ್ಳಿ ತಟ್ಟೆ ಎಲ್ಲರು, ಅಂದರೆ ಯಾಕಂದ್ರೆ 100 ಜನ ಇರೋರು, ಅಂಥದ್ರಲ್ಲಿ ನಮ್ಮಂಥ ತಂಡದವರೆಲ್ಲ ಹೋದರು, ಎಲ್ಲರಿಗೂ ಊಟ ಕೊಟ್ಟು ಅವರು ಬೆಳೆಸ್ದಂಥವ್ರು ಆ ಕುಟುಂಬ, ಎಲ್ಲರೂ ಒಟ್ಟಿಗೆ ಒಬ್ಬಟ್ಟಿನ ಊಟ ತಿನ್ನುವಂಥದ್ದು. ಆವಾಗ ರಾಜ್ಕುಮಾರ್ ಮಕ್ಕಳಿಗೆ ಬೇರೆ ಬಟ್ಟೆ ಅಥವಾ ಅವರ ಅಕ್ಕ ತಂಗಿಯವ್ರ ಮಕ್ಕಳಿಗೆ ಬೇರೆ ಬಟ್ಟೆ ನಾವು ಯಾವತ್ತೂ ನೋಡಿಲ್ಲರಿ. ಇವ್ರಿಗೆ ಕೊಟ್ಟು ಅವರಿಗೆ ಆಮೇಲೆ ಅವ್ರಿಗೂ ಅಸಮಾಧಾನನೂ ನೋಡಿಲ್ಲ. ಯಾಕೆ ಅಂದರೆ ಈ ಅಪ್ಪ ಅಮ್ಮನಕ್ಕಿಂತನೂ ಅವರು ಚಿಕ್ಕಪ್ಪ ಮತ್ತು ಅತ್ತೆಂದ್ರ ಹತ್ರ ಜಾಸ್ತಿ ಪ್ರೀತಿಯಿಂದ ಹೋಗಿ ನಂಗದು ಕೊಡು, ನಂಗೆ ಇಟ್ಕೊಡು ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ನಾವು ಇದ್ದಿದ್ದು ನೋಡಿದ್ದೀವಿ. ಅಲ್ಲಿ ಎಲ್ಲೂ ಕೂಡ ಅವಿಭಕ್ತ ಕುಟುಂಬದಲ್ಲಿ ನಮಗೆ ಯಾವತ್ತೂ ಕೂಡ ಈ ಥರದ ಒಂದು ತಾರತಮ್ಯ ಆಗಲಿ ಅಥವಾ ಬೇಡಿಕೆಗಳಾಗಲಿ ಯಾವುದೂ ಇರಲಿಲ್ಲ. ನಾನು ರಾಜ್ಕುಮಾರ್ ಮಗ, ನಾನು ರಾಜ್ಕುಮಾರ್ ಮಗಳು, ನನಗೆ ಈ ಥರದ್ದು ಬಟ್ಟೆ ಬೇಕು, ಅಂಗಿ ಬೇಕು, ಅವ್ರು ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಅಲ್ಲಿ ಒಂದು 40 ಮಕ್ಕಳಿದ್ರೆ 40 ಮಕ್ಕಳಲ್ಲಿ 1 ಮಕ್ಕಳಾಗಿರೋರು. ಹಾಗೆ ಬೆಳೆದ್ರು ರೀ, ಹಾಗೆ ಬೆಳೆಸಿದ್ರು ರೀ. ಸ್ನಾನನೂ ಅಷ್ಟೇ ರೀ, ಊಟನೂ ಅಷ್ಟೇ ರೀ, ಪ್ರೀತಿನೂ ಅಷ್ಟೇ ರೀ, ಹೀಗೇ ಬೆಳೆಸಿದ್ದು. ಮತ್ತು ಅವ್ನು ಬೆಳೀತಾ ಬೆಳೀತಾ ಅಪ್ಪುಗೆ ನೋಡಿ ನನಗೆ ಇನ್ನೊಂದು ಖುಷಿ ಆಗುತ್ತೆ. ಅಪ್ಪು ಬೆಳೀತಾ ಬೆಳೀತಾ ಟ್ಯೂಷನ್ ಕೊಟ್ಟರು. ಅಪ್ಪುಗೆ ಇರೋ ನಾಲೆಡ್ಜು ಬಹುಶಃ ನನ್ನ ಪ್ರಕಾರ ಇಂಡಸ್ಟ್ರಿನಲ್ಲಿ ಎಷ್ಟು ಜನಕ್ಕಿದೆ ಹೇಳಿ? ಸಿನಿಮಾ ಬಗ್ಗೆ, ಲೆನ್ಸ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ, ಮತ್ತು ಪ್ರಪಂಚದ ಸಿನಿಮಾಗಳು ಯಾವ್ಯಾವ ರಾಷ್ಟ್ರಗಳಲ್ಲಿ, ದೇಶಗಳಲ್ಲಿ ಯಾವ್ಯಾವ ಥರದ ಸಿನಿಮಾಗಳು ತಯಾರಾಗುತ್ತೆ, ಎಲ್ಲೆಲ್ಲಿ ಸಿನಿಮಾಗಳು ಹೇಗೆ ಓಡುತ್ತವೆ, ಎಷ್ಟು ಚಿತ್ರಮಂದಿರಗಳ ಸ್ಥಿತಿಗಳೇನು, ಮತ್ತು ಈ ಸಿನಿಮಾಗಳು ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ಮಾರಾಟ ಆಗಬೇಕು, ನಮ್ಮದು ಬೆಳವಣಿಗೆನೇ ಇಲ್ಲದೆ ಇರ್ತಕ್ಕಂಥ ನಿಂತ ನೀರು ಹಾಗೆ ನಾವು ಇಷ್ಟೇ ಏರಿಯಾನ ನಂಬಿಕೊಂಡು ನಾವು ಬದುಕ್ತಿರೋವಂಥ ಈ ಇಂಡಸ್ಟ್ರಿಗೆ ಈ ನಾವು ಇದನ್ನು ದಾಟಿ ಹೋಗಬೇಕು ಅಂತಂದರೆ ನಾವು ಯಾವ ರೀತಿಯಾಗಿ ನಾವು ದಾಟಿ ಹೋಗ್ಬೋದು, ಈ ಥರದ್ದು ಸ್ಪಷ್ಟವಾದ ಒಂದು ಒಂದು ಸೂತ್ರ ಕಂಡುಕೊಂಡಿದ್ದ ಅಪ್ಪು. ಎಸ್ ಮ್ಯಾಮ್, ಥ್ಯಾಂಕ್ ಯು. ನೀವು ಮಾತಾಡ್ತಾ ಇದ್ದರೆ ಅಪ್ಪು ಸರ್ ಬಾಲ್ಯ ಹೇಗಿತ್ತು, ಹೇಗೆ ಬೆಳೆದ್ರು, ಅವ್ರ ಕುಟುಂಬ ಹೇಗಿತ್ತು ಅನ್ನೋದು ನಮ್ಮ ಕಣ್ಮುಂದೆ ಬಂದೋಗ್ತಾ ಇದೆ. ಈ ದುಃಖವನ್ನು ಬರೆಸುವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ, ಆ ಫ್ಯಾನ್ಸ್ಗೂ ಕೂಡ ಈ ನೋವನ್ನು ಬರೆಸುವಂಥ ಧೈರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಕೊಡಬೇಕು ರೀ, ಫಸ್ಟ್ ಆ ಕುಟುಂಬಕ್ಕೆ ಕೊಡಬೇಕು. ಕುಟುಂಬ ಅಂತಂದರೆ ನನ್ನ ಪ್ರಕಾರ ನೋಡಿ, ಹೆಂಡತಿ ಮಕ್ಕಳು ನಾನು ಊಹಿಸೋಕ್ಕೆ ನನಗಾಗಲ್ಲ. ಪ್ರೀತಿ ಮಾಡಿ ಮದುವೆ ಆಗಿರ್ತಕ್ಕಂಥದ್ದು ಒಂದು, ಪ್ರೀತಿ ಜೊತೆಯಲ್ಲಿ ಆ ಮಕ್ಕಳು, 2 ಹೆಣ್ಮಕ್ಕಳು ತಂದೆ ಅವನು, ಬಹುಶಃ ಆ ಹೆಣ್ಮಕ್ಕಳು ತಂದೆ ಅನ್ನೋದಕ್ಕಿಂತ ಅಕ್ಕ ತಂಗಿಯವ್ರನ್ನ ತುಂಬ ಪ್ರೀತಿಸುವಂಥ ಇದು. ನಮ್ಮಂಥ ನಮ್ಮನ್ನೆಲ್ಲ ನೋಡಿದ್ರೆ ತುಂಬ ಪ್ರೀತಿಯಿಂದ ತಾಯಿ ಥರವಾಗಿ ನಮ್ಮನ್ನು ಒಂಥರ ಆಂಟಿ ಅಂತೇಳ್ಬಿಟ್ಟು ಬಾಯಿ ತುಂಬ ನಮ್ಮನ್ನು ಕರೆದು ಆಶೀರ್ವಾದ ತಗೊಂಡು ಅಷ್ಟೊಂದು ನಮಗೆ ಗೌರವಿಸಿದಂಥ ಮಗುವನು.
ಇದ್ರ ಜೊತೆಯಲ್ಲಿ ಅಣ್ಣಂದರು, ಆ ಅಣ್ಣಂದ್ರ ಬಗ್ಗೆ ಅಂತೂ ನಂಗೆ ನಿಜವಾಗ್ಲೂ ಅವ್ರಿಗೆ ಸಹ ಅವರಿಗೆ ಶಕ್ತಿ ಕೊಡಬೇಕ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಹಿರಿಯ ನಟಿಯವರ ಮಾತುಗಳು. ಬಾಲ್ಯದಿಂದ ನನಗೂ ಒಂದು ಸೆಕೆಂಡ್ ಅವ್ರು ಮಾತಾಡ್ತಾ ಇದ್ದ ಕೇಳ್ಬಿಟ್ಟು ತೀರಾ ಕಷ್ಟ ಆಗುತ್ತೆ ಕೆಲವು ಸಲ ಮಾತಾಡೋದಕ್ಕೆ. ಅಂದರೆ ಅದೆಲ್ಲವೂ ಕೂಡ ಕಣ್ಮುಂದೆ ಬಂದಾಗ ಇಂಥೊಬ್ಬ ದೊಡ್ಡ ಮಾನವೀಯತೆ ಇರೋಂಥ ಮನುಷ್ಯನ ಕಳ್ಕೊಂಬಿಟ್ವಲ್ಲ ಅಂತ ಒಂದು ನೋವಾಗುತ್ತೆ. ಕ್ಯಾಮ್ರಾ ಪರ್ಸನ್ ಯಶ್ವಂತ್, ಜೊತೆ ಹರಿ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.